ಈಗ ಹತ್ತು ಹಲವಾರು ಸವಾಲುಗಳು ಬಂದಿತ್ತು ನಮ್ಮ ಎಸ್ಸಿ ಎಸ್ಟಿ ಜನಾಂಗ ಹಳ್ಳಿಯಲ್ಲಿ. ನಿಮ್ಮಲ್ಲಿ ಏನಂತೀರ, ಸೆಂಟ್ಸ್? ಸೆಂಟ್ಸು ಪಾಪ, 5 ಸೆಂಟು, 6 ಸೆಂಟು, 10 ಸೆಂಟ್ವರೆಗೂ ಭೂಮಿ ಇರ್ತದೆ. ಅದನ್ನ ಎಣ್ಣೆ ಮಾಡೋಕ್ಕಾಗೋದಿಲ್ಲ, ಎಣ್ಣೆ ಮಾಡಲಿ ಮನೆ ಕಟ್ಟಕ್ಕಾಗಲ್ಲ. ಇಂತಹ ಸಮಸ್ಯೆಗಳನ್ನ ಬದಿಗೊಳಿಸಲು 10 ಸೆಂಟ್ವರೆಗೂ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಎಣ್ಣೆ ಮಾಡುವಂತಹ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಇವತ್ತು ಆ ಎಲ್ಲ ಬಡ ಜನರಿಗೆ ಇವತ್ತು ಅನುಕೂಲವನ್ನ ಮಾಡಿಕೊಟ್ಟಿದ್ದು. ಸವಾಲುಗಳು ಬರ್ತವೆ, ಸವಾಲನ್ನ ನಾವು ಎದುರಿಸಬೇಕಾಗ್ತದೆ. ಹಿಮ್ಮುಖವಾಗಿ ಓಡೋಗಕ್ಕಾಗಲ್ಲ, ಅವನ್ನ ಮುಂದೆ ಮಾಡಕ್ಕಾಗಲ್ಲ. ಯಾವ ಸರ್ಕಾರ ಸವಾಲನ್ನ ಎದುರಿಸಿ ಸವಾಲನ್ನ ಮೆಟ್ಟಿ ನಿಂತು ಅದಕ್ಕೆ ಪರಿಹಾರ ಕೊಡ್ತದೆ, ಅದೇ ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಜನರಿಗೋಸ್ಕರ ಇರುವಂತಹ ಒಂದು ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳು. ಈಗ ಅಡಿಕೆಗೆ ಒಂದು ರೋಗ ಬಂದಿದೆ, ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ರೈತರು ಆತಂಕದಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಇಡೀ ಅಡಿಕೆ ಮರಕ್ಕೆ ಬೆಂಕಿ ಬಿದ್ದ ರೀತಿಯಲ್ಲಿ ಇದೆ, ಅದು ನೋಡಕ್ಕಾಗಲ್ಲ. ನಮ್ಮ ಸಚಿವರು ಮತ್ತು ನಮ್ಮ ಎಂಪಿ ರಾಘವೇಂದ್ರ ಬಹಳ ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಒಂದು ಮನೆಯನ್ನು ಇಲ್ಲೂ ಕೊಟ್ಟಿದ್ದಾರೆ, ಬೆಂಗಳೂರಿನಲ್ಲೂ ಕೊಟ್ಟಿದ್ದಾರೆ. ನಾನು ನಮ್ಮ ಯೂನಿವರ್ಸಿಟಿಯನ್ನು ಕಳಿಸಿದ್ದೇನೆ, ಆ ರೋಗದ ಮೂಲವನ್ನು ಏನು ತಿಳ್ಕೊಂಡು ಅದಕ್ಕೆ ಔಷಧಿಯನ್ನ ನೀವು ಸಿಂಪಡಿಸಬೇಕು ಅಂತ. ಈ ಮಧ್ಯೆ ಅದನ್ನ ತಡೆಗಟ್ಟಲು ಅದಕ್ಕೆ ಬೇಕಾಗಿರುವಂತಹ ಔಷಧಿಗಳನ್ನ ಕೂಡಲೇ, ಅದು ಸಂಶೋಧನೆ ಆದ ಮೇಲೆ ಇರುವಂತಹ ಔಷಧಿ ಬೇರೆ, ಅದು ತಡೆಗಟ್ಟಲು ಔಷಧಿಯನ್ನ ಸ್ಪ್ರೇ ಮಾಡುವ ಸಲುವಾಗಿ 10 ಕೋಟಿ ರೂಪಾಯಿಯನ್ನ ನಾನು ಈ ಅಡಿಕೆ ಬೆಳೆಯ ಪ್ರದೇಶಕ್ಕೆ ಅನುದಾನವನ್ನು ಕೂಡಲೇ ಬಿಡುಗಡೆಯನ್ನ ನಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನು ಹೇಳಿಕೆ ಇಚ್ಛಿಸುತ್ತೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.